ನನ್ನ ಹೆಸರು ಶ್ರೀನಿವಾಸ್ ಅಂತ. ಸರ್, ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ಯಾರು ಅಧಿಕಾರಕ್ಕೆ ಬಂದರೆ ಉತ್ತಮ? ಈಗ ಮೋದಿ ಅಂತವರೇ ಬರಬೇಕು. ಯಾಕಂತಂದರೆ ಯಾವ ಗ್ಯಾರಂಟಿನಿಂದ ಏನು ಪ್ರಯೋಜನ ಆಗಲ್ಲ. ಎಲ್ಲರೂ ದುಡಿದು ತಿನ್ನಬೇಕು, ದುಡಿದು ತಿಂದರೆ ಮಾತ್ರ. ಈಗ ನೋಡಿ, ಒಂದು ಸ್ಕೀಮು ಅವ್ರದ್ದು, ಮೋದಿಯವ್ರದ್ದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಜನೌಷಧಿ ಅಂತಂದಿದ್ದಾರೆ, ದಿಟ್ ಈಸ್ ಮೆಂಟ್ ಫಾರ್ ಆಲ್. ಯಾರೋ ಶ್ರೀಮಂತರು, ಬಡವರು, ದಲಿತರು ಯಾರು ತಗೊಂಡ್ರೂ ದುಡ್ಡು ಕೊಟ್ಟು ತೊಗೊಬೇಕು, ಕಡಿಮೆ ಬೆಲೆಯಲ್ಲಿ ಬಳಕೆ ಮಾಡಬೇಕು. ದೇಶಕ್ಕೂ ದುಡ್ಡು ಹೋಗಬೇಕು, ನಮಗೂ ಉಳಿತಾಯ ಆಗಬೇಕು, ಜನರಿಗೂ ಉಳಿತಾಯ ಆಗಬೇಕು. ಇದ್ರ ಜೊತೆಗೆ ಭಾರತಕ್ಕೆ ಅಂತ ತಂದಿದ್ದಾರೆ, ಅದನ್ನು ದುಡ್ಡು ಕೊಟ್ಕೊಂಡು ಕೊಂಡ್ಕೋಬೇಕು. ದೇಶಕ್ಕೂ ದುಡ್ಡೋಯ್ತು, ಜಿ ಎಸ್ ಟಿ ಒಳ್ಳೋಯ್ತು, ಎಲ್ಲನೂ ಫ್ರೀನೇ ಮಾಡಿಕೊಡ್ತಾ ಇದ್ದಿದ್ರೆ ಆರ್ಥಿಕವಾಗಿ ಎಲ್ಲಿ ದೇಶ ಎಲ್ಲಿ ಹೋಗ್ತದೆ ಅಂತ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಅವ್ರು ಹಾಕಿರೋ ಒಂದು ಯೋಜನೆಗಳು ಭಾಳ ಮಾನ್ಯತೆ ಪಡೆಯೋರಿಂಥದ್ದು. ಗ್ಲೋಬಲ್ ಲೆಕ್ಕದಲ್ಲೂ ಅಷ್ಟೇ, ದೇಶದಲ್ಲೂ ಲೆಕ್ಕದಲ್ಲೂ ಅಷ್ಟೇ, ಪ್ರಾಂತೀಯ ಮಟ್ಟದಲ್ಲೂ ಅಷ್ಟೇ. ಅಂಥ ಸ್ಕೀಮ್ಗಳು ಇವಾಗ ಯಾರೇ ಮಾಡಿದ್ರು, ಇವಾಗ ಕಾಂಗ್ರೆಸ್ ಬಂದರೆ ಅವರು ಮಾಡಿದ್ರೆ ಕೂಡ ಅವರು ಪ್ರಜಾನಿಪರಿಯರಾಗ್ತಾರೆ. ಬಟ್ ಮಾಡುವಂಥ ಇಚ್ಛಾಶಕ್ತಿ ಬೇಕು ಮನುಷ್ಯನಿಗೆ. ಈಗ ಕಾಶ್ಮೀರದ ಯಾರಿಗೆ ಇಷ್ಟೊತ್ತರಿಗೆ ಹೇಳ್ತಾ ಇದ್ದಾರೆ, ಇಚ್ಛಾಶಕ್ತಿ ಬೇಕು ಮನುಷ್ಯನಿಗೆ. ಹಿಂದೆ ಇದ್ದವರು ಪ್ರೈಮ್ ಮಿನಿಸ್ಟರ್ಗಳೇ, ಈಗಿರೋರು ಪ್ರೈಮ್ ಮಿನಿಸ್ಟ್ರೆ, ಯಾಕೆ ಮಾಡಿಲ್ಲ? ಮಾಡೋಂಥ ಇಚ್ಛಾಶಕ್ತಿ ಬೇಕು, ಕ್ರಿಯಾಶಕ್ತಿನೂ ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ದೇಶ ನಾನು ಕಾಪಾಡಿಕೊಳ್ಳಿ, ನನ್ನ ಜೀವ ಹೋದರೂ ಕಾಪಾಡಿಕೊಳ್ಳಲೇಬೇಕು ಅನ್ನೋದು ಒಂದು ಧೈರ್ಯ ಇರಬೇಕು. ಇದನ್ನು ಮಾಡೋದಂಥ ಪಕ್ಷಗಳಿಗೆ ಇವಾಗ ನಾವು ಮತವನ್ನು ಹಾಕಬೇಕು. ದೇಶದ ಭದ್ರತೆ ಭಾಳ ಮುಖ್ಯ ಇವಾಗ ಎಲ್ಲದಕ್ಕಿಂತಲೂ. ಒಳಗಡೆ ನಾವು ಅಣ್ಣ ತಮ್ಮರು ಕಚ್ಚಾಡ್ಕೊಳ್ಳೋದು ಅದು ಬೇರೆ, ಅವನು ಈ ಪಕ್ಷದ ಮೇಲೆ ಹೇಳೋದು, ಅವನು ಆ ಪಕ್ಷದ ಮೇಲೆ ಹೇಳೋದು, ಅದು ಬೇರೆ. ದೇಶದ ಭದ್ರತೆ ಮುಖ್ಯ. ದೇಶದ ಭದ್ರತೆ ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗ್ತೀವಂತ ಸ್ವಲ್ಪ ಯೋಚನೆ ಮಾಡಿ. ಮೊನ್ನೆ ತನಕ ರಷ್ಯಾದಲ್ಲಿ ನೋಡ್ತಾ ಇದ್ದಾರೆ ನೀವು, ಏನು ಹೆಂಗಸರು ಮಕ್ಕಳು ಗಂಡಸರನ್ನು ಇಂಡಿಸ್ಕ್ರಿಮಿನೇಟ್ ಫೈರ್ ಮಾಡಿ ಎಲ್ಲ ಸಾಯಿಸಾಕ್ಬಿಟ್ಟಿದ್ದಾರೆ. ಅಂಥದ್ದೆಲ್ಲ ನಮ್ಮ ದೇಶದಲ್ಲಿ ನಡೀಬೇಕಾ? ಈ ಉಗ್ರಮಗಾಮಿಗಳನ್ನು ಸದೆ ಬಡಿಯೋದೇ ನಮ್ಮ ಏಕೈಕ ಉದ್ದೇಶ, ಬೇರೆದೆಲ್ಲ ಒಳಗಡೆ ಇರೋದು ಬೇಡ. ಅಂಥ ವ್ಯಕ್ತಿಗಳು, ಅಂಥ ಪಕ್ಷ ಇವತ್ತು ಅಧಿಕಾರಕ್ಕೆ ಬರ್ತದೆ. ಸರ್, ಅಭಿವೃದ್ಧಿ ಕೆಲಸ ಆಗಿರಲಿ, ಹೆಲ್ತ್ ಆಗಿರಲಿ, ಇದೆಲ್ಲ ಡೆವಲಪ್ಮೆಂಟ್ ನೋಡಬೇಕಾದ್ರೆ ನರೇಂದ್ರ ಮೋದಿ ಅವರ ಟರ್ಮೇ ಕಂಟಿನ್ಯೂ ಆಗಬೇಕು ಅಂತ ಹೇಳ್ತೀರಿ. ಈಗ ರಾಜ್ಯದಲ್ಲಿ 5 Bs ಕೊಟ್ಟಿದ್ದಾರೆ, ಜನರೆಲ್ಲ ಆರಾಮಾಗಿ ಕೂತ್ಕೊಳ್ಳಿ, 10 kg ಅಕ್ಕಿ ಕೊಡ್ತೇನೆ, 200 units ಕರೆಂಟ್ ಫ್ರೀ ಕೊಡ್ತೇನೆ, ಮನೆ ಇಡೋದಿಗೆ 2000 ಕೊಡ್ತೇನೆ, 3000, 1000, ಇದೆಲ್ಲ ನೋಡುವಾಗ ಏನು ಹೇಳ್ತೀರಿ ಸರ್? ಯಾವಾಗಲೂ ಒಬ್ಬರಿಂದ ಬೇಡಿ ತಿನ್ನೋ ಬುದ್ಧಿಯನ್ನು ಬಿಡಬೇಕು ಮೊದಲು. ಒಂದು ದಿವಸ 2 ದಿವಸ ಚೆನ್ನಾಗಿರುತ್ತೆ, ನೆಂಟ್ರ ಮನೆಗೆ ಹೋದರೆ ಒಂದು ದಿವಸ ಊಟ ಹಾಕ್ತಾರೆ, 2 ದಿವಸ ಊಟ, 3 ದಿವಸ ನಮಗೆ ಗೌರವ ಇರಲ್ಲ, ಅವ್ರಿಗೂ ಗೌರವ ಇರಲ್ಲ. ದುಡಿದು ತಿನ್ನೋವನೇ ನಿಜವಾದ ಧಣಿ. ಅಂಥ ಒಂದು ಇಟ್ಕೊಂಡ್ರೆ ಮಾತ್ರ ಅವ್ನು ಕೊಡ್ತಾ ಇದ್ದಾನೆ, ಕರೆಂಟ್ ಕೊಡ್ತಾನೆ, ಎಷ್ಟು ದಿವಸ ತಿಂದುಕೊಂಡಿರ್ತಾನೆ. ನಮ್ಗೆ ಮಾನ ಮರ್ಯಾದೆ ಸ್ವಾಭಿಮಾನ ಬೇಕು. ದುಡಿದು ತಿನ್ನೋವನೇ ಒಡೆಯ, ದುಡಿದು ತಿನ್ನೋವನೇ ಮನುಷ್ಯ, ಗೊತ್ತಾಯ್ತಾ? ಇದೆಲ್ಲ ತಾತ್ಕಾಲಿಕ, ಸ್ವಲ್ಪ ದಿವಸ ಬಳಕೆ ಆಗ್ತದೆ, ಬಡವರಿಗೇನು ಆಗ್ಬೋದು, ಆದರೆ ಅದು ಶಾಶ್ವತವಾಗಿ ನಡೆಯುವಂಥದ್ದು. ಈಗ ನರೇಂದ್ರ ಮೋದಿ ಅವರು ಸ್ವ ಉದ್ಯೋಗ ಎಲ್ಲ ತಂದರು, ಅಂದರೆ ನಿಮಗೆ ಇಷ್ಟು ಅಂತೇಳಿ ಹಣ ಕೊಡ್ತೇವೆ, ಅದರ ಮೇಲೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮದೇ ಓನ್ ಏನೋ ಶಾಪ್ ಅಂತೇಳಿ ಓಪನ್ ಮಾಡಿ ಕೆಲಸ ಮಾಡಿ ಅಂತೇಳಿ, ಅಂದರೆ ಸ್ವ ಉದ್ಯೋಗ, ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಕೆಲಸ. ಅವಲಂಬನೆಯೇ ಅದು. ಇಲ್ಲಿ ಒಂದು ಹೋಟ್ಲ್ ಇಟ್ಟಿದ್ದು ಬ್ರಹ್ಮಲಿಂಗೇಶ್ವರ ಅಂತ ಕಾಂಡಿ ಮಾಡಿ, ನಾವು ಯಾವಾಗಲೂ ಹೋಗ್ತೀವಿ. ಅವ್ರಿಗೂ ನರೇಂದ್ರ ಮೋದಿ ಸ್ಕೀಮಲ್ಲೇ ತೊಗೊಂಡಿದ್ದಾರೆ, ಲೋನ್ ತಗೊಳ್ತಾರೆ, ಲೋನ್ ಕಟ್ತಾರೆ, ಅವರು ದುಡಿತಾ ಇದ್ದಾರೆ, ದೇಶಕ್ಕೆ ಉದ್ಯೋಗ, GST ಹೋಗ್ತಾ ಇದೆ, ಎಲ್ಲ ಹೋಗ್ತಾ ಇದೆ. ಇಂಥ ಸ್ಕೀಮ್ಗಳು ಬರಬೇಕು, ನಾವು ಕೊಡಬೇಕು ಕಾಂಟ್ರಿಬ್ಯೂಷನ್ನು. ಬಾರಿ ಬರೀ ತಿಂದ್ಕೊಂಡು ಮಲ್ಕೊಳ್ಳೋದಲ್ಲ, ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು ದೇಶಕ್ಕೆ. ಟ್ಯಾಕ್ಸನ್ನು ನಾವು ಕೊಡಬೇಕು, ನಾವು ಬದುಕಬೇಕು ದೇಶ ಅನ್ಬೋದು. ಆ ಬುದ್ಧಿ ಇದ್ದಾಗ ಮಾತ್ರ ದೇಶ ಡೆವಲಪ್ ಆಗೋದು. ಸರ್, ನಿಮ್ಮ ಹತ್ರ ಒಂದು ಕೇಳೋದಾದರೆ, ಇಡೀ ಪ್ರಪಂಚವೇ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೊಗಳ್ತಾರೆ. USA ಪ್ರಧಾನಮಂತ್ರಿ ಆಗಿರಲಿ, ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳಾಗಿರಲಿ, ಪ್ರೆಸಿಡೆಂಟ್ಗಳಾಗಿರಲಿ, ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಇಸೇ ಬಾಸ್ ಅಂತ ಹೇಳ್ತಾರೆ, ಎಲ್ಲರೂ ಮೋದಿಯನ್ನು ಹೊಗಳ್ತಾರೆ. ಆದರೆ ಭಾರತದಲ್ಲಿದ್ದು ನರೇಂದ್ರ ಮೋದಿ ಅವರನ್ನು ವಿರೋಧ ಮಾಡ್ತಾರೆ, ಅವರು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅಂತ ಹೇಳ್ತೀರಿ, ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ಅವರು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತಂದರೆ ಬೇರೆ ಪಕ್ಷ ಅವ್ರಿಗಿಂತಲೂ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನು ಮಾಡಿ ತೋರಿಸ್ಬೇಕು. ಆ ರೀತಿಯಲ್ಲಿ ಸೂಪರ್ ಸೀಡ್ ಆಗಬೇಕು ಹೊರತು ಸುಮ್ಮನೆ ಕ್ರಿಟಿಸೈಸ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಅವ್ರು ಸೂಪರ್ ಸೀಡ್ ಆಗಬೇಕು. ಆವಾಗ ನೋಡಿ, ಅವ್ರು 20,000 ಕೊಡ್ತಾಯಿದ್ದಾರೆ ಲೋನ್ ಅಂತ ಹೇಳಿದ್ರೆ, ನಾನು 40,000 ರೂಪಾಯಿ ಕೊಟ್ಬಿಟ್ಟು ಅದೇ ಬಡ್ಡಿಗೆ ನಾನು ಹಾಕಿ ನಾನು ಕ್ರಿಯಾಶೀಲನಾಗಿ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಅಂತ ವಿರೋಧ ಪಕ್ಷದವ್ರು ಬಂದರೆ ವಿರೋಧ ಪಕ್ಷದವರೇ ಗೆಲ್ತಾರೆ. ನೀವು ಅದನ್ನು ಯಾವುದು ಮಾಡ್ದೇ ಬರೀ ವಿರೋಧ ಮಾಡ್ಕೊಳ್ಳಿ ಅಂತ ಪ್ರಯೋಜನ ಇಲ್ಲ. ಇದು ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.